ಜಗಳಪಟ್ಟಣದ ಜಾಮಿನಿಯ ಶದಿ ಮಹಲ್ನಲ್ಲಿ ಶ್ರೇಷ್ಠ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಬಿಸಿ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಬೃಹತ್ ಪರಿಸರ ಜಾಗೃತಿ ಜಾಥಾ ಮತ್ತು ಸಸಿ ನೆಡುವುದರೊಂದಿಗೆ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿತ್ತು. ನಿದುವೆಲೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿಡಿ ಹಾಲೇಶ್ ಅವರು ಸಸಿಗಳನ್ನು ನೆಟ್ಟಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಬಳಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಡಾಕ್ಟರ್ ಪಿಎಸ್ ಅರವಿಂದ್, ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಜಟ್ನ ನಿರ್ದೇಶಕ ಫಾದರ್ ವಿಲಿಯಂ ಮಿರಂದ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಜನಾರ್ಥನ್, ತಾಲೂಕು ಯೋಜನಾಧಿಕಾರಿ ಗಣೇಶ್ ಮಂಜುನಾಥ್, ಅಲ್ಫತಿಮಾ ಸಂಸ್ಥೆಯ ಕಾರ್ಯದರ್ಶಿ ಶಹೀನಾ ಬೇಗಂ, ಹಿರಿಯ ಶಿಕ್ಷಕಿ ಶೋಭಾ ಸೇರಿದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಜಾಗೃತಿ ಈ ರೀತಿಯಲ್ಲಿ ತುಂಬಾ ಅನಿವಾರ್ಯವಾಗಿದೆ. ಕಾರಣ ಇಷ್ಟೇ, ಪರಿಸರ ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ. ಪರಿಸರ ಮಾಲಿನ್ಯ ಪರಿಸರ ಜಾಗೃತಿ ಆಂದೋಲನ ಪರಿಸರ ಮಾಹಿತಿಯನ್ನು ಹಮ್ಮಿಕೊಳ್ತಾರ ಉದ್ದೇಶ, ಸ್ಪೆಷಲಿ ವಿದ್ಯಾರ್ಥಿಗಳನ್ನ ಕರೆದಿರತಕ್ಕಂಥ ಉದ್ದೇಶ, ನಾವು ನೀವೆಲ್ಲರೂ ಕೂಡ ಪರಿಸರ ಜಾಗೃತಿಯನ್ನ ನಮ್ಮ ಮನೆಗಳಲ್ಲಿ ಪ್ರಪ್ರಥಮವಾಗಿ ಆದ್ಯತೆ ಕೊಟ್ಟು ಮಾಡಬೇಕಾಗಿದ್ದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಹೊಲದಲ್ಲಿ, ಕಣದಲ್ಲಿ ಸಾಕಷ್ಟು ಜಾಗ ಇದ್ದ ಕಡೆ ಗಿಡಗಳನ್ನ ನೆಡಬೇಕಾಗಿರೋದು ತುಂಬಾ ಅವಶ್ಯಕ. ನಮ್ಮ ಶಾಲಾ ಪರಿಸರ ಆಗಿರ್ಬೋದು, ಊರಿನ ಪರಿಸರ ಆಗಿರ್ಬೋದು, ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಡ್ತಿರೋದಿಷ್ಟೇ, ಪರಿಸರ ರಕ್ಷಣೆ ಇದ್ರೆ ನಮಗೆ ಜಲ ಗಾಳಿ, ನಾವೇನು ಮನುಷ್ಯನಿಗೆ ಅತ್ಯಮೂಲವಾಗಿರ್ತಕ್ಕಂಥ ಮೂಲಭೂತ ವಸ್ತುಗಳು ಸಿಗುತ್ತವೆ, ಪರಿಶುದ್ಧವಾಗಿರ್ತವೆ ಅನ್ನೋದು ನಮ್ಮೆಲ್ಲರ ಆಶಾಭಾವನೆ. ಹಾಗಾಗಿ ಈ ದಿನ ನಾವು ಪರಿಸರ ಜಾಗೃತಿ ಅನ್ನೋದನ್ನ ಒಂದು ದಿನ ಮಾಡೋದಲ್ಲ, ವರ್ಷ ಪೂರ್ತಿ ನಾವು ಪರಿಸರ ಜಾಗೃತಿಯನ್ನ ನಮ್ಮ ಮನೆಯಿಂದ ಪ್ರಾರಂಭ ಮಾಡಿದ್ರೆ ಮನೆಯ ಊರು